ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ರಾಜ್ ನಂದಿನಿ ಕನ್ನಡ ಲಾಗ್ಸ್. 2ನೇ ತಾರೀಕು ಪಕ್ಷ ಹಬ್ಬ ಇರೋದ್ರಿಂದ ದೊಡ್ಡವ್ರಿಗೆ ಎಡೆ ಇಟ್ಟು ಪೂಜೆ ಮಾಡ್ತೀವಿ. ಹಾಗಾಗಿ ನಮ್ಮ ಅಕ್ಕನ ಮನೆಗೆ ಬಂದಿದ್ದೀನಿ ತಿಂಡಿ ಮಾಡೋದಕ್ಕೆ ಅಂತ. ಅಕ್ಕಿ ಹುರ್ಕೋಬೇಕು ಸ್ವಲ್ಪ, ಉದ್ದಿನ ಬೇಳೆ ಹುರ್ಕೋಬೇಕು. ಉದ್ದಿನ ಬೇಳೆ ಎಷ್ಟಾಕೋಬೇಕು? ಉರ್ಗಡ್ಲೆ, ಅಕ್ಕಿ, ಉದ್ದಿನ ಬೇಳೆ, ಉರ್ಗಡ್ಲೆ, ಒಂದ್ ಸೇರ್ಗೆ ಒಂದ್ ಪಾವ್ ಹಾಕಬೇಕು. ಇದ್ರಲ್ಲಿ ಒಂದ್ ಸೇರ್ ಅಕ್ಕಿಗೆ, ಒಂದ್ ಸೇರ್ ಅಕ್ಕಿಗೆ ಉದ್ದಿನ ಬೇಳೆ, ಒಂದ್ ಪಾವ್ ಉರ್ಗಡ್ಲೆ ಹಾಕಬೇಕು. ಒಂದ್ ಪಾವ್ ಉದ್ದಿನ ಬೇಳೆ, ಒಂದ್ ಪಾವ್ ಉರ್ಗಡ್ಲೆ, ಒಣಮೆಣಸಿನ್ಕಾಯಿ ಕರ್ ತಕ್ಕನಾಗಿ ಇಷ್ಟು ಹಾಕೊಂಡು ಬೀಸಿಸ್ಕೊಂಡು ಬೀಸ್ಕೋಬೇಕು. ಕಲಸ್ಕೋವಾಗ ಇದು ಓಂ ಕಾಳು ಅದಕ್ಕಿ ಅಂತೀವಿ ನಮ್ಮ ಮಂಡ್ಯ ಸೈಡ್, ಇದು ಓಂ ಕಾಳು. ಓಂ ಕಾಳನ್ನ ಅರೆಂಜಿ ಅದೊಂದ್ ಸ್ವಲ್ಪ ಹಾಕಬೇಕು. ಇಷ್ಟು ಹಾಕೋತಾ ಇದ್ದೀನಿ. ಆಮೇಲೆ ಜೀರಿಗೆ ಹಾಕಬೇಕು, ಬಿಳಿ ಎಳ್ಳು ಸ್ವಲ್ಪ, ಬಿಳಿ ಎಳ್ಳು ಇಷ್ಟ ಹಾಕೋಣ. ಇಂಗು, ಇಂಗು ಹಾಕೋತಾ ಇದ್ದೀವಿ. ಸೋಡಾ ಅಲ್ಲಿ ಸೋಡಾ ದಪ್ಪ ಸೋತಾ ಇದ್ದೀನಿ. ಇಷ್ಟ ಹಾಕೊಳ್ಳ, ಇಷ್ಟ ಹಾಕೋತಾ ಇದ್ದೀನಿ ಸೋಡಾ. ಉಪ್ಪು ನೀನೇ ಹಾಕು, ತೋರ್ಸಲ್ಲ ಇರು, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟನ್ನು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಒಂದ್ಸರಿ. ಎಣ್ಣೆ ಕಾಯಿಲಿ ಬಿಸಿ ಮಾಡಕ್ ಇಟ್ಕೊಂಡಿದ್ದೀವಿ ಸ್ವಲ್ಪ, ಚೆನ್ನಾಗಿ ಕಾಯ್ಬೇಕು ಎಣ್ಣೆ. ಅದು ಹಸಿಟಿಗೆ ಹಾಕ್ದಾಗ ನೊರೆ ಬರಬೇಕು ಎಣ್ಣೆ ಹಾಕ್ದಾಗ, ಅಷ್ಟು ಎಣ್ಣೆ ಕಾಯ್ದಿರ್ಬೇಕು. ಅದನ್ನ ಹಾಕ್ಬಿಟ್ಟು ಆಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನೀರ್ ಹಾಕಿ ರೊಟ್ಟಿ ಹಿಟ್ಟು ತರ ಕಲ್ಸ್ಕೋಬೇಕು. ನಮ್ಗೆ ಕಾಯ್ದಿರೋದು ಗೊತ್ತಾಗಿಲ್ಲ ಅಂದ್ರೆ ಒಂಚೂರು ಹಸಿಟ್ ಹಾಕೊಂಡಾಗ ನೊರೆ ಬರುತ್ತೆ, ಆಗ ಅಷ್ಟು ಕಾದಿದ್ರೆ ಸಾಕು. ಆಫ್ ಮಾಡ್ಲ ಈ ರೀತಿ ನೊರೆ ಬರಬೇಕು. ಎಣ್ಣೆ ಬಿಸಿ ಇರೋದ್ರಿಂದ ಡೈರೆಕ್ಟ್ ಕೈ ಹಾಕಿ ಮಿಕ್ಸ್ ಮಾಡೋಕ್ಕಾಗಲ್ಲ, ಈ ರೀತಿ ಅನ್ನದ ಕೈಲಿ ಮಿಕ್ಸ್ ಮಾಡ್ಕೋಬೇಕು. ನೀರ್ ಹಾಕೊಂಡು ಕಲ್ಸ್ಕೋಬೇಕು, ರೊಟ್ಟಿ ಹಿಟ್ಟು ತರ ಕಲ್ಸ್ಕೊಬೇಕು.
ನೋಡಿ ಫ್ರೆಂಡ್ಸ್, ಈ ಥರ ನೀವು ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ನೀವೇನು ಮತ್ತೆ ಇನ್ನೊಂದು ಸರಿ ಮಾಡ್ಕೋತೀರಾ? ರುಚಿಯಾಗಿರೋದ್ನ ಮಾಡ್ಕೊಳ್ಳಿ. ಈ ಥರ ಎಷ್ಟು ಸುತ್ತ ಮಾಡ್ತಾ ಇದ್ದೀವಿ? ಮೂರು ಸುತ್ತಾ? ಇಲ್ಲ, ಒಂದು ನಾಲ್ಕೈದು ಸುತ್ತ ಮಾಡ್ತೀವಿ. ಚಿಕ್ಕದಾಗಿ ಮಾಡ್ಲಮ್ಮ, ಸ್ವಲ್ಪ ಮೀಡಿಯಮ್ ಆಗಿರಲಿ. ಇಷ್ಟಿರ್ಲೇನೆ ಬೇಕು, ಇಷ್ಟು ನೀವು ಈ ಥರ ಚಕ್ಲಿಗಳು ತಗೊಳ್ಳಿ. ಅವಾಗ ಕೈ ನೋವಾಗಲ್ಲ, ಚಕ್ಲಿ ಮಾಡ್ದು ಅಂತಲೇ ಗೊತ್ತಾಗಲ್ಲ. ಪ್ರೆಸ್ ಮಾಡೋದು ಇಟ್ಕೊಂಡ್ರೆ ತುಂಬ ಕೈ ನೋವು ಬರುತ್ತೆ, ಚಕ್ಲಿ ಸವಾಸನೆ ಬೇಡ ಅನಿಸ್ಬಿಡುತ್ತೆ. ಇವತ್ತು ಚಕ್ಲಿ ಮಾಡ್ಕೋತಾ ಇದ್ದೀವಿ, ನಾಳೆ ಬಂದು ಪುನಃ ನಿಪ್ಪಟ್ಟು ಮಾಡ್ಕೋಬೇಕು ಮತ್ತು ಕಜ್ಜಾಯ ಮಾಡ್ಕೋಬೇಕು. ಒಂದೇ ದಿನ ಎಲ್ಲ ತಿಂಡಿ ಮಾಡ್ಕೊಳ್ಳಲ್ಲ ನಾವು, ದಿನ ಸ್ವಲ್ಪ ಸ್ವಲ್ಪ ಒಂದೊಂದು ತಿಂಡಿನ ಮಾಡ್ಕೋತೀವಿ. ಒಬ್ರಿಗೊಬ್ರು ಸೇರಿಕೊಂಡು ಈ ರೀತಿ ತಿಂಡಿ ಮಾಡಿಕೊಂಡ್ರೆ ಅಷ್ಟು ರಿಸ್ಕ್ ಅನ್ಸಲ್ಲ. ಮಂಡ್ಯ ಸೈಡ್ ಕಡೆ ಸಿಕ್ಕಲುಂಡೆ ಅಥವಾ ಚಿಕ್ಕಲುಂಡೆ, ಅದ್ರದ್ದು ಹೆಸರು ನನಗೆ ಪ್ರಾಪರಾಗಿ ಗೊತ್ತಿಲ್ಲ, ಇದನ್ನು ಮಾಡ್ಕೋತಾರೆ. ನಾನು ನೋಡಿದ ಮಟ್ಟಿಗೆ ಬೆಂಗಳೂರಲ್ಲಿ ಸಿಕ್ಕಲುಂಡೆ ಅಂದರೆ ಅಷ್ಟು ಅರ್ಥ ಆಗಲ್ಲ. ನಾವು ಮಂಡ್ಯ ಸೈಡ್ ಆಗಿರೋದ್ರಿಂದ ಸಿಕ್ಕಲುಂಡೆ ಕೂಡ ಮಾಡ್ಕೋತೀವಿ. ನಾನ್ ವೆಜ್ ತಿನ್ನೋರು ಈ ಹಬ್ಬಕ್ಕೆ ದೊಡ್ಡವರು ಏನು ಇಷ್ಟಪಡ್ತಾ ಇದ್ರು ಅವ್ರು ಬದುಕಿದಾಗ ಆ ರೀತಿ ನಾನ್ ವೆಜ್ ಎಲ್ಲ ಮಾಡಿ ಇಟ್ಟು ಪೂಜೆ ಮಾಡ್ತಾರೆ. ನಾವು ನಾನ್ ವೆಜ್ ತಿನ್ನಲ್ಲ, ಅವ್ರು ಏನು ಇಷ್ಟಪಡ್ತಿದ್ರು ವೆಜ್ಜಲ್ಲಿ ಅದನ್ನು ಮಾಡಿಟ್ಟು ಪೂಜೆ ಮಾಡ್ತೀವಿ. ಫಸ್ಟು ಏನು ಚಕ್ಲಿ ಬೇಯಿಸ್ಕೋತೀವಿ ಅದನ್ನು ಸಪ್ರೇಟಾಗಿ ಒಂದು ಬಾಕ್ಸಲ್ಲಿ ಎತ್ತಿಟ್ಬಿಡ್ತೀವಿ. ಟೇಸ್ಟು ಕೂಡ ನೋಡಲ್ಲ, ಅದು ಹೇಗೆ ಬೇಕಾದರೂ ಆಗಿರ್ಬೋದು, ಹಾಗೆ ಸಪ್ರೇಟಾಗಿ ಬಾಕ್ಸಲ್ಲಿ ಎತ್ತಿಟ್ಬಿಡ್ತೀವಿ. ಚಕ್ಲಿ ತುಂಬ ಚೆನ್ನಾಗಾಗಿತ್ತು, ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ತುಂಬ ಚೆನ್ನಾಗಾಗಿತ್ತು. ಚಕ್ಲಿ ಎಲ್ಲ ಮಾಡಿ ಬರೋಷ್ಟೊತ್ತಿಗೆ ಸಾಯಂಕಾಲ ಆಗಿತ್ತು. ಇದು ಅದ್ರ ನೆಕ್ಸ್ಟ್ ಡೇ ವ್ಲಾಗು. ಇವತ್ತು ಕೂಡ ನಮ್ಮ ಅಕ್ಕನ ಮನೆಗೆ ಹೋಗಬೇಕಾಯಿತು. ಮಕ್ಕಳು ಬೆಳಗ್ಗೆ ಸ್ಕೂಲಿಗೆ ಹೋದರು, ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ಅವ್ರಿಗೆ ಟಿಫನ್ನು ಚಪಾತಿ ಚಟ್ನಿ ಮಾಡಿಕೊಟ್ಟೆ, ರಸಂ ಮಾಡಿ ಅದಕ್ಕೆ ನೆಂಚ್ಕೊಳ್ಳೋದಕ್ಕೆ ಅಂತ ಹೆಸರು ಬೇಳೆ ಸಲಾಡ್ ಮಾಡ್ತಾಯಿದ್ದೀನಿ. ಹಾಗೆ ನಮ್ಮ ಅಕ್ಕನ ಮನೆಗೆ ಸ್ವಲ್ಪ ಸಲಾಡ್ನ ತೊಗೊಂಡು ಟಿಫನ್ ಎಲ್ಲ ತಿಂದು ನಮ್ಮ ಅಕ್ಕನ ಮನೆಗೆ ಹೊರಟೆ. ನಮ್ಮಕ್ಕ ಬೇಗ ಬಾ ಅಂತ ಹೇಳಿದ್ಲು, ಸ್ವಲ್ಪ ಲೇಟಾಗೋಯ್ತು. ನಾನು ಟಿಫನ್ನು ಅಡುಗೆ ಇದನ್ನೆಲ್ಲ ಮಾಡಿಟ್ಟು ಹೋಗೋಷ್ಟೊತ್ತಿಗೆ ಟೈಮ್ ಆಗೇ ಹೋಯಿತು.
ನಾನು ಹೋಗೋಷ್ಟೊತ್ತಿಗೆ ಕಡಲೆ ಬೀಜ ಎಲ್ಲ ಉರಿದು ಸಿಪ್ಪೆ ಎಲ್ಲ ತೆಗೆದು ರೆಡಿ ಮಾಡಿಟ್ಟಿದ್ಲು. ನಿಪ್ಪಟ್ಟು ಮಾಡೋದಕ್ಕೆ ಅಂತ ರೆಡಿ ಮಾಡ್ಕೋತಾ ಇದ್ದೀವಿ. ಕಡಲೆ ಬೀಜ, ಕಡಲೆ ಪಪ್ಪು ಮತ್ತು ಕರಿಬೇವನ್ನ ನೀಟಾಗಿ ತೊಳೆದು ಈ ರೀತಿ ಬಾಣಲಿಲಿ ಸಣ್ಣೂರಿನಲ್ಲಿ ನೀರೆಲ್ಲ ಡ್ರೈ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಕಡಲೆ ಬೀಜನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒನ್ ರೌಂಡು ತರ್ತರಿಯಾಗಿ ಪುಡಿ ಮಾಡ್ಕೋಬೇಕು. ಹಾಗೆ ಕಡಲೆ ಪಪ್ಪನ್ನು ಕೂಡ ತರ್ತರಿಯಾಗಿ ಪುಡಿ ಮಾಡ್ಕೋಬೇಕು. ನಮ್ಮಕ್ಕ ಈ ಥರ ಚಕ್ಲಿ, ನಿಪ್ಪಟ್ಟು, ಕರ್ಜಿಕಾಯಿ, ರವೆ ಉಂಡೆ ಈ ರೀತಿ ತಿಂಡಿಗಳನ್ನೆಲ್ಲ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಮಾಡ್ತಾಳೆ. ನಮ್ಮಮ್ಮ ಕೂಡ ಈ ಥರ ತಿಂಡಿಗಳನ್ನೆಲ್ಲ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಮಾಡೋರು. ನಮ್ಮಮ್ಮನ ಹತ್ರ ನೋಡಿ ಕಲ್ತ್ಕೊಂಡು ನಮ್ಮಕ್ಕಂದರು ಕೂಡ ತುಂಬ ಟೇಸ್ಟಿಯಾಗಿ ತಿಂಡಿಗಳನ್ನ ಮಾಡ್ತಾರೆ. ಕರಿಬೇವನ್ನ ಡ್ರೈಯಾಗಿ ಫ್ರೈ ಮಾಡ್ಕೊಂಡಿದ್ವಲ್ಲ, ಅದನ್ನು ಕೂಡ ಮಿಕ್ಸಿ ಜಾರ್ಗೆ ಒಂದು ಇಡಿಯಷ್ಟು ಕಡಲೆಪಪ್ಪನ್ನ ಸೇರಿಸ್ಕೊಂಡು ಪುಡಿ ಮಾಡ್ಕೋಬೇಕು. ಇದೇನು ಕಲಿಸ್ತಾ ಇರೋದು? ಇದು ನಿಪ್ಪಟ್ಟು ಮಾಡೋದಕ್ಕೆ ಒಂದು ಸೇರು ಅಕ್ಕಿಗೆ ಒಂದು ಪಾವು ಕಡಲೆ ಹಾಕೋಬೇಕು. ಎರಡನ್ನೂ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು. ಆಮೇಲೆ ಒಣಮೆಣಸಿನ್ಕಾಯಿ ನಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರ ಹಾಕ್ಕೊಂಡು ಬೀಸ್ಕೊಂಡು ಇಟ್ಕೋಬೇಕು. ಆಮೇಲೆ ಕಾದಿರೋ ಎಣ್ಣೆನ ಒಂದು ಸೇರಿಗೆ ಎರಡು ಸೌಟಷ್ಟು ಎಣ್ಣೆ ಹಾಕೋಬೇಕು. ಚೆನ್ನಾಗಿ ಕಾದಿರ್ಬೇಕು ಎಣ್ಣೆ. ಚೆನ್ನಾಗಿ ಕಾದಿರೋ ಎಣ್ಣೆನ ಈ ಹಿಟ್ಟಿಗೆ ಬೆರೆಸ್ಕೊಂಡಿದ್ದೀವಿ ಇವಾಗ. ಆಮೇಲೆ ಉರ್ಗಡ್ಲೆ, ಕಡಲೆ ಬೀಜ ಆಗಲೇ ಪೌಡ್ರ್ ಮಾಡಿ ಇಟ್ಕೊಂಡಿಲ್ಲ, ಅದನ್ನು ಇದಕ್ಕೆ ಎಷ್ಟು ಬೇಕಾಗುತ್ತೆ ಎಷ್ಟು ಹೊಂದ್ಕೊಳ್ಳುತ್ತೆ ಅಷ್ಟು ಹಾಕೊಳ್ಳೋದು. ಆಮೇಲೆ ಸ್ವಲ್ಪ ಸೋಡಾ, ಜೀರಿಗೆ, ಉಪ್ಪು ರುಚಿಗೆ ತಕ್ಕಷ್ಟೇ ಪುಡಿ ಮಾಡಿಬಿಟ್ಟು ಈ ಥರ ಹಾಕೊಂಡ್ರೆ ಚೆನ್ನಾಗಿರುತ್ತೆ, ಗಮ್ ಅಂತ ಚೆನ್ನಾಗಾಗುತ್ತೆ. ಸೋಡಾ ನೋಡ್ಕ ಹಾಕತ್ತಲ್ಲ. ನಿಪ್ಪಟ್ಟು ಮಾಡೋದಕ್ಕೆ ಅಂತ ಈ ರೀತಿ ಹಿಟ್ಟನ್ನೆಲ್ಲ ಕಲಸಿಟ್ಕೊಂಡ್ವಿ. ಸಣ್ಣ ಸಣ್ಣ ಉಂಡೆಗಳನ್ನ ಮಾಡಿಕೊಂಡು ಪ್ರೆಸ್ಸಿಂಗ್ ಮಿಷಿನಲ್ಲಿ ಈ ರೀತಿ ಪ್ರೆಸ್ ಮಾಡ್ಕೋತಾ ಇದ್ದೀವಿ. ತುಂಬ ತೆಳ್ಳಗೆ ಪ್ರೆಸ್ ಮಾಡ್ಕೋಬಾರ್ದು, ಚೆನ್ನಾಗಾಗಲ್ಲ. ಸ್ವಲ್ಪ ಮಂದಕ್ಕೆ ಇರಬೇಕು, ಆವಾಗ ನಿಪ್ಪಟ್ಟು ಚೆನ್ನಾಗಾಗುತ್ತೆ. ಮತ್ತೆ ನಮ್ಮ ಅಕ್ಕನ ಮನೆಗೆ ಹೋಗಿ ಇನ್ನೂ ಸ್ವಲ್ಪ ನಿಪ್ಪಟ್ಟು ಕಜ್ಜಾಯ ಮಾಡೋದಿದೆ. ನಿಮ್ಮ ಟೈಮ್ ಕೊಟ್ಟು ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.